ಪಾಲ್ ಗೆಲ್ಯಪ್ಪ ಸಮ್ಮುಖದಲ್ಲಿ ಸ್ಥಳ ಮಹಜರು ನಡೆಸಿದ್ದಾರೆ ನಟ ಉಪೇಂದ್ರ ಅವರ ಆಕ್ಷೇಪರವಹ ಪದ ಬಳಕೆ ಸತ್ಯ ಗಂಭೀರ ಸ್ವರೂಪ ಪಡೆದುಕೊಂಡಿರುವಂತದ್ದು ಜಾತಿ ನಿಂದನೆ ಆರೋಪದ ಹಿನ್ನೆಲೆಯಲ್ಲಿ ಸ್ಯಾಂಡಲ್ವುಡ್ ನಟ ಉಪೇಂದ್ರ ಅವರಿಗೆ ಸಂಕಷ್ಟ ಎದುರಾಗಿದೆ ಆಕ್ಷೇಪರವಹ ಪದ ಬಳಕೆ ಪ್ರಕರಣ ಗಂಭೀರ ಸ್ವರೂಪ ಪಡೆದುಕೊಂಡಿದೆ ಉಪೇಂದ್ರ ಅವರಿಗೆ ಪೊಲೀಸ್ ಇಲಾಖೆ ನೋಟಿಸ್ ಕೂಡ ಜಾರಿ ಮಾಡಿರುವಂತದ್ದು ಅಲ್ಲದೆ ಉಪೇಂದ್ರ ಮನೆಯಲ್ಲಿ ಸ್ಥಳ ಮಹಜರು ಮುಗಿಸಿ ಪೊಲೀಸ್ ಇಲಾಖೆ ಇದೀಗ ವಾಪಸ್ಸಾಗಿದೆ ಗೋಪಾಲ್ ಗಿರಿಯಪ್ಪ ಸಮ್ಮುಖದಲ್ಲಿ ಸ್ಥಳ ಮಹಜರು ಕಾರ್ಯ ನಡೆದಿರುವಂತದ್ದು ನೀವು ದೃಶ್ಯಗಳಲ್ಲಿ ನೋಡಬಹುದು ಉಪೇಂದ್ರ ಅವರು ಮೊನ್ನೆಷ್ಟೇ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಅದು ಜಾತಿ ನಿಂದನೆ ಹೇಳಿಕೆ ಆಗಿತ್ತು ಇದೀಗ ಇಡಿ ಪ್ರಕರಣ ತೀವ್ರ ಗಂಭೀರ ಸ್ವರೂಪ ಪಡೆದುಕೊಳ್ಳತಾ ಇದೆ ಆಗಸ್ಟ್ 13ನೇ ತಾರೀಕಿನಂದು ಉಪೇಂದ್ರ ಅವರ ವಿರುದ್ಧ ಒಂದು ಎಫ್ಐಆರ್ ದಾಖಲಾಗಿತ್ತು ಈ ಕುರಿತಾಗಿ ವಿಚಾರಣೆಗೆ ಅಂತ ಠಾಣೆಗೆ ಬರಬೇಕು ಅಂತ ಉಪೇಂದ್ರ ಅವರಿಗೆ ಪೊಲೀಸ್ ಇಲಾಖೆ ನೋಟಿಸ್ ಜಾರಿ ಮಾಡಿದೆ ಅಲ್ಲದೆ ಕತ್ತರಗುಪ್ಪೆ ಮತ್ತು ಸದಾಶಿವ ನಗರ ಮನೆಗೆ ಪೊಲೀಸರು ನೋಟಿಸ್ ನೀಡಿರುವಂತದ್ದು ಅಲ್ಲದೆ ಉಪೇಂದ್ರ ಅವರ ಮನೆಗೆ ಹೋಗಿ ಅವರು ಎಲ್ಲಿ ವಿಡಿಯೋವನ್ನು ಮಾಡಿದ್ರು ಆ ವಿಡಿಯೋ ಮಾಡಿದಂತ ಸ್ಥಳದಲ್ಲಿ ಸ್ಥಳ ಮಹಜರು ಕೂಡ ನಡೆಸಿದ್ದಾರೆ ಪೊಲೀಸರು ಗೋಪಾಲ ಗಿರಿಯಪ್ಪ ಅವರ ಸಮ್ಮುಖದಲ್ಲಿ ಸ್ಥಳ ಮಹಜರು ಆಗಿರುವಂತದ್ದು 13ನೇ ತಾರೀಕು ಉಪೇಂದ್ರ ಅವರು ಫೇಸ್‌ಬುಕ್ ಲೈವ್ ಬಂದು ಒಂದು ವಿಡಿಯೋವನ್ನು ಮಾಡಿದ್ರು ಆಗ ಜಾತಿ ನಿಂದನೆ ವಿಚಾರವಾಗಿ ಜಾತಿ ನಿಂದನೆ ಆಗುವ ರೀತಿಯಲ್ಲಿ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ರು ಅವರ ವಿರುದ್ಧ 13ನೇ ತಾರೀಕು ಎಫ್ಐಆರ್ ದಾಖಲಾಗಿತ್ತು ಆ ಎಫ್ಐಆರ್ ಗೆ ಸಂಬಂಧಪಟ್ಟಂತೆ ಇದೀಗ ಪೊಲೀಸ್ ಇಲಾಖೆ ಅವರಿಗೆ ನೋಟಿಸ್ ನೀಡಿದೆ ತಕ್ಷಣವೇ ವಿಚಾರಣೆಗೆ ಹಾಜರಾಗಬೇಕು ಅಂತ ಉಪೇಂದ್ರ ಅವರಿಗೆ ನೋಟಿಸ್ ನೀಡಿರುವಂತದ್ದು ಅಲ್ಲದೆ ಅವರು ಎಲ್ಲಿ ಕೂತ್ಕೊಂಡು ವಿಡಿಯೋ ಮಾಡಿದ್ರೋ ಆ ಸ್ಥಳದ ಸ್ಥಳ ಮಹಜರು ಕೂಡ ನಡೆದಿರುವಂತದ್ದು ಉಪೇಂದ್ರ ಅವರ ವಿರುದ್ಧ ಅಟ್ರಾಸಿಟಿ ಕೇಸ್ ದಾಖಲಾಗಿದೆ ಒಂದು ಕಡೆ ಸೋಶಿಯಲ್ ಮೀಡಿಯಾದಲ್ಲಿ ಅವರ ವಿರುದ್ಧ ಸಮರವನ್ನ ಸಾರಿದ್ದಾರೆ ಮತ್ತೊಂದು ಕಡೆ ಕಾನೂನಾತ್ಮಕ ಸಮರವನ್ನ ಕೂಡ ಸಾರಿರುವಂತದ್ದು ಒಟ್ಟಾರೆಯಾಗಿ ಉಪೇಂದ್ರ ಅವರ ವಿರುದ್ಧ ಇದೀಗ ಸಾಕಷ್ಟು ಸಮರವನ್ನ ಸಾರಿರುವಂತದ್ದು ಅವರು ಕೊಟ್ಟಂತ ಒಂದು ಹೇಳಿಕೆ ಸಾಕಷ್ಟು ಸಂಕಷ್ಟಕ್ಕೆ ದೂಡಿದೆ ಅವರನ್ನ ಮೊನ್ನೆ ಯಾವುದೋ ಒಂದು ಪ್ರಜಾಕೀಯದ ಒಂದು ಯಾವುದೋ ಲೈವ್ ಕಾರ್ಯಕ್ರಮ ನಡೀಬೇಕಾದ್ರೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಮಾತಾಡ್ತಾ ಯಾರೋ ಒಂದು ಕ್ವಶನ್ ಕೇಳ್ತಾರೆ ಅದಕ್ಕೆ ಹೇಳ್ತಾ ಇರ್ತಾರೆ ಬಿಡ್ರಿ ಅವರೆಲ್ಲ ಇದೇ ತರ ಅವರು ಊರು ಒಂದ್ಮೇಲೆ ಒಳಗೇರಿ ಇದ್ದೇ ಇರ್ತದೆ ಅದು ಕೊಳೆ ಜನ ಬಿಟ್ಬಿಡ್ರಿ ಅಂತ ಅಂದ್ಬಿಟ್ಟು ಒಂದು ಮಾತಾಡಿದ್ದಾರೆ ಅದು ನಾವು ನಾವು ಇದಾಗಿರೋದ್ರಿಂದ ನಾವು ದಲಿತರಾಗಿರೋದ್ರಿಂದ ನಮಗೆ ಮನಸ್ಸಿಗೆ ತುಂಬಾ ನೋವಾಗಿದೆ ಸೊ ಆ ವಿಚಾರವಾಗಿ ನಾವು ಕಂಪ್ಲೇಂಟ್ ಮಾಡಿದ್ವಿ ಯಾರು ಹೇಳಿ ಸಮಾಜ ಕಲ್ಯಾಣ ಅಧಿಕಾರಿಗಳಾದಂತ ಮಧುಸೂದನ್ ಅವರ ಮುಖಾಂತರ ಕರ್ಕೊಂಡು ಬಂದು ನಿನ್ನೆ ಚನ್ನಮ್ಮಕೆರೆ ಅಚ್ಚುಕಟ್ಟೆ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡಿದ್ವಿ ಸೊ ಅದು ಎಫ್ ಐ ಆರ್ ಆಗಿದೆ ಅಟ್ರಾಸಿಟಿ ಎಫ್ ಐ ಆರ್ ಆಗಿದೆ ಸೊ ಅವ್ರನ್ನ ಇಷ್ಟೊತ್ತು ಅರೆಸ್ಟ್ ಮಾಡಬೇಕಾಗಿತ್ತು ಅವರು ಎಸ್ಕೇಪ್ ಆಗಿದ್ದಾರೆ ಇಲ್ಲ ಮಹಾರಾಜರ್ ಬಂದಿದ್ರು ಅವ್ರು ಎಲ್ಲಿ ಕುತ್ಕೊಂಡು ಮಾತಾಡಿದ್ರು ಏನು ಅಂತ ಅಂದ್ಬಿಟ್ಟು ಎಲ್ಲ ಸಿಕ್ತು ಜಾಗ ಫೋಟೋ ತಗೊಂಡಿದ್ದಾರೆ ಎಸ್ ಐ ಪಿ ಸಾಹೇಬ್ರ ಮುಖಾಂತರ ಉದಯ ರವಿ ಸರ್ ಚನ್ನಮ್ಮಕೆರೆ ಅಚ್ಚುಕಟ್ಟೆ ಪೊಲೀಸ್ ಠಾಣೆಯಿಂದ ಬಂದ್ಬಿಟ್ಟು ಎಲ್ಲ ಮಹಾರಾಜರ್ ಮಾಡಿದ್ದಾರೆ ಸೊ ಮುಂದಿನ ಪ್ರೊಸೆಸ್ ಏನಾಗುತ್ತೆ ಮಾಡ್ತಾರೆ ಅದೇ ಅವರು ಎರಡು ಮನೆಯಲ್ಲೂ ಇಲ್ಲ ಅಂತ ಹೇಳ್ತಾ ಇದ್ರು ಇಲ್ಲೂ ಇಲ್ಲ ಎಲ್ಲ ಸದಾಶಿವ ನಗರದಲ್ಲಿ ಎಲ್ಲ ಇನ್ನೊಂದು ಮನೆ ಮಾಡಿದ್ದಾರೆ ಅಂತ ಅವರು ನಾನೇ ಕಂಪ್ಲೇಂಟ್ ಮಾಡಿದ್ದೆ ಸರ್ ನಮ್ದು ಸಂಘಟನೆಯಿಂದ ಮುಖಾಂತರ ನಾನು ಆಕ್ಚುಲಿ ಹೇಳ್ಬೇಕಂದ್ರೆ ಮೊನ್ನೆ ರಾತ್ರಿ ಒಂದು ಟ್ವೀಟ್ ಮಾಡಿದ್ವಿ ಸಿಎಂ ಆಫೀಸ್ಗೆ ಮತ್ತೆ ತಿರ್ಗಾ ಡಿಜಿಪಿಗೆ ಮತ್ತೆ ಕಮಿಷನ್ ಬೆಂಗಳೂರು ಕಮಿಷನರ್ ಸಿಟಿ ಕಮಿಷನರ್ಗೆ ಮತ್ತೆ ತಿರ್ಗಾ ಸಮಾಜ ಕಲ್ಯಾಣ ಸಚಿವರಿಗೆ ಮತ್ತೆ ಪ್ರಿನ್ಸಿಪಲ್ ಸೆಕ್ರೆಟರಿ ಸಮಾಜ ಕಲ್ಯಾಣ ಸಚಿವ ಇಲಾಖೆ ಅವ್ರಿಗೆ ಟ್ವೀಟ್ ಮಾಡಿದ್ವಿ ಆ ಟ್ವಿಟ್ ಏನಾಯ್ತು ಅಂತಂದ್ರೆ ಅವರು ಇವ್ರಿಗೆ ಸಮಾಜ ಕಲ್ಯಾಣ ಅಧಿಕಾರಿಗಳು ಜಾಯಿಂಟ್ ಕಮಿಷನ್ ಇರ್ತಾರೆ ಸೊ ಅವ್ರಿಗೆ ಅವರು ಒಂದು ಡೈರೆಕ್ಷನ್ ಕೊಟ್ಟರು ನೀವು ಹೋಗ್ಬಿಟ್ಟು ಗೋಪಾಲ್ ಅವ್ರನ್ನ ಕರ್ಕೊಂಡು ಹೋಗಿ ನೀವು ಇದ್ರ ಮುಖಾಂತರ ಕಂಪ್ಲೇಂಟ್ ಮಾಡಿ ಅಂತ ಒಂದು ಸಮಾಜ ಕಲ್ಯಾಣ ಇಲಾಖೆ ಗೋಪಾಲಯ್ಯನ ಮಧುಸೂದನ ನಾನು ಗೋಪಾಲ್ ಗೋಪಾಲ್ ಗಿರಿಯಪ್ಪ ಅಂತ ಹೆಸರು ಸೊ ಅವರು ಡೈರೆಕ್ಷನ್ ಕೊಟ್ಟರು ಆಮೇಲೆ ಸರ್ ಅಧಿಕಾರಿಗಳನ್ನ ಕರ್ಕೊಂಡ್ಬಂದು ಅವ್ರ ಮುಖಾಂತರ ನಾನು ಕಂಪ್ಲೇಂಟ್ ಕೊಡ್ತೀವಿ ನಮ್ದು ವಿಚಾರ ಅಂದ್ರೆ ಅವ್ರು ಮೊನ್ನೆ ಯಾವುದೋ ಒಂದು ಪ್ರಜಾಕೀಯದ